ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸೋತವರಿಗೂ ಸಚಿವ ಸ್ಥಾನ ಸಿಗುತ್ತೆ, ನಾವು 17 ಜನರು ಒಟ್ಟಿಗೆ ಇದ್ದೇವೆ. ಕೆಆರ್ ಪೇಟೆಯಲ್ಲಿ ಶಾಸಕ ನಾರಾಯಣಗೌಡ ವಿಶ್ವಾಸ. ಸಚಿವ ಆಕಾಂಕ್ಷಿಗಳ ಋಣ ನಮ್ಮ ಮೇಲಿದೆ, ಅದನ್ನ ತೀರಿಸುವ ಕರ್ತವ್ಯ ನಮ್ಮದು. ಮೈಸೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಬಿಜೆಪಿ ಚಾಣಕ್ಯ ಅಭಿಯಾನದಲ್ಲಿ ಭಾಗಿ. ಮಕ್ಕಳಿಗೆ ಹನಿ ಹಾಕುವುದರ ಮೂಲಕ ಅಮಿತ್ ಶಾ ಚಾಲನೆ. ಪ್ರಾಥಮಿಕ ಹಂತದಲ್ಲಿ ಕಲಿಕೆ ಉತ್ತಮವಾಗಿದ್ದರೆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ದಾರಿ ಸಿಗುವುದು. ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಥಮಿಕ ಶಿಕ್ಷಕರಿಗೆ ಹೆಚ್ಚು ತರಬೇತಿಗಳನ್ನು ನೀಡುತ್ತಾರೆ ಎಂದು ಕೆಪಿಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಂಎಚ್ ಹುಲ್ಲೂರು ತಿಳಿಸಿದ್ದಾರೆ. ಸರಡೂರು ಗ್ರಾಮದ ಕೆಪಿಎಸ್ ಡಿಪಿಇಪಿ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಗದಗಿವರ ಸಹಯೋಗದಲ್ಲಿ ನೆರವೇರಿದ ಪೆಟ್ಟಿಗೆಯಲ್ಲಿ ಪ್ರಯೋಗಾಲಯ ಎಂಬ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳಲ್ಲಿ ತರಬೇತಿ ಪಡೆದ ಶಿಕ್ಷಕರು ಮಕ್ಕಳಿಗೆ ಜ್ಞಾನವನ್ನ ತುಂಬಿದರೆ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ದೊರೆಯುವುದು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಗೌಡನಾಯಕ್ ಹಾಗೂ ಡಿಪಿಇಪಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಿಡಿ ಗುಡ್ಡದ್, ಎಸ್ಡಿಎಂಸಿ ಸದಸ್ಯರಾದ ಜಗದೀಶ್ ಗಿಡಗಂಚನ್ನವರ್ ಹಾಗೂ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಮಾರ್ಗದರ್ಶಕರಾದ ಈರಣ್ಣ ಗೋಸಾವಿ ಉಪಸ್ಥಿತರಿದ್ದರು. ಎಂಎಫ್ ಕಲ್ಮನಿ ಶಿಕ್ಷಕರು ಕಾರ್ಯಕ್ರಮ ನಿರೂಪಿಸಿದರು. ಈ ಒಂದು ಪ್ರತಿಷ್ಠಾನದವರು ಹಮ್ಮಿಕೊಂಡಿದ್ದಾರೆ ಇಲಾಖೆ ವತಿಯಿಂದ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಕಲೀಲಿಕ್ಕೆ ಮತ್ತು ಕಲಿಸಲಿಕ್ಕೆ ವೈಜ್ಞಾನಿಕ ಮನೋಭಾವನೆಗಳನ್ನು ವಿದ್ಯಾರ್ಥಿಗಳಲ್ಲಿ ಬಿಂಬಿಸಲಿಕ್ಕೆ ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ವೈಜ್ಞಾನಿಕವಾದಂಥ ಉಪಕರಣಗಳು ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈ ವೈಜ್ಞಾನಿಕ ಬಹಳಷ್ಟು ಬೆಲೆ ಬಾಳ್ತಕ್ಕಂಥ ಉಪಕರಣಗಳನ್ನು ಭಾಳ ಚಿಕ್ಕದಾಗಿರುವಂಥ ಪೆಟ್ಟಿಗೆಯಲ್ಲಿ ತಂದು ಆ ಒಂದು ಪ್ರತಿಷ್ಠಾನದ ವತಿಯಿಂದ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಒಂದು ಈ ತರಬೇತಿ ಕೇಂದ್ರಕ್ಕೆ ಬಂದು ನಮ್ಮ ಸಮೂಹ ಸಂಪನ್ಮೂಲದ ಕೇಂದ್ರದ ಅಡಿಯೊಳಗೆ ಬರುವಂಥ ಸುಮಾರು 10 ಶಾಲೆಗಳಿಗೆ ಶಾಲೆಗಳ ಶಿಕ್ಷಕರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನು ನೀಡುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆಯನ್ನು, ಕ್ರಿಯಾಶೀಲತೆಯನ್ನು, ಆತ್ಮವಿಶ್ವಾಸವನ್ನು, ಕಲಿಕೆಯ ಒಂದು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ. ತಂದೆ ಮಗ ಮತ್ತು ತಾಯಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗುಲ ತಾಲೂಕಿನ ದೊಡ್ಡವಾಡ ಗ್ರಾಮದಲ್ಲಿ ನಡೆದಿದೆ. ರಾತ್ರಿ ಅಪರಿಚಿತ ದುಷ್ಕರ್ಮಿಗಳು ಕೃತ್ಯ ನಡೆಸಿದ್ದಾರೆಂದು ಹೇಳಲಾಗಿದೆ. ತಾಲೂಕು ಪಂಚಾಯತಿಯ ಮಾಜಿ ಸದಸ್ಯ ಶಿವಾನಂದ್ ಅಂದಾನಶೆಟ್ಟಿ, ಹೆಂಡತಿ ಶಾಂತವ್ವ ಮತ್ತು ಪುತ್ರ ವಿನೋದ್ ಅಂದಾನಶೆಟ್ಟಿ ಕೊಲೆಯಾಗಿದೆ. ಒಂದೇ ಮನೆಯಲ್ಲಿ 3 ಜನರನ್ನ ಕೊಚ್ಚಿ ಕೊಲೆ ಮಾಡಿದ ಹಂತಕರು ಹಳೆದ್ವೇಷದ ಹಿನ್ನೆಲೆ ಕೊಲೆ ಮಾಡಿರಬಹುದೆಂದು ಶಂಕಿಸಲಾಗಿದೆ. ಸ್ಥಳಕ್ಕೆ ದೊಡ್ಡವಾಡ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಕುರಿತು ದೊಡ್ಡವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ದಿನವಾದ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹುಬ್ಬಳ್ಳಿಯಲ್ಲಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿದರು. ಹುಬ್ಬಳ್ಳಿಯಲ್ಲಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಿವಾಸದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಮಿತ್ ಶಾ ಅವರು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿದರು. ಪ್ರಹ್ಲಾದ್ ಜೋಶಿ ಅವರ ಕೋರಿಕೆ ಮೇಲೆ ಅವರ ಮನೆಗೆ ಅಮಿತ್ ಶಾ ಭೇಟಿ ನೀಡಿದ್ದು ಅಮಿತ್ ಶಾ ಅವರಿಗೆ ಅದ್ದೂರಿಯಾಗಿಯೇ ಸ್ವಾಗತವನ್ನ ಮಾಡಿದರು. ಬಳಿಕ ಜೋಶಿಯವರ ನಿವಾಸದಲ್ಲಿ ಉಪಹಾರ ಸೇವನೆ ಮಾಡಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ಪರವಾಗಿ ನೆಹರು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಜನಜಾಗೃತಿ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಅಮಿತ್ ಶಾ ಅವರು ನಗರಕ್ಕೆ ಆಗಮಿಸಿದ್ದರು. ಏಕಮುಖ ಸಂಚಾರ ಅನ್ನೋ ಬದಲು ಒಂದು ರೀತಿಯಲ್ಲಿ ಅಂತ ಬೋರ್ಡ್ ಹಾಕಿ ಟ್ರಾಫಿಕ್ ಪೊಲೀಸರು ಎಡವಟ್ಟು ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರ ಈ ಬೇಜವಾಬ್ದಾರಿ ನಡೆ ವಾಹನ ಸವಾರರ ಎದುರು ನಗೆ ಪಾಟಲಿಗೀಡಾಗಿದೆ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ವಾಹನ ಸವಾರರಿಗೆ ಒನ್ ವೇ ಬೋರ್ಡ್ ಅಳವಡಿಸಿರುವ ಟ್ರಾಫಿಕ್ ಪೊಲೀಸರು ಕನ್ನಡದ ಕಗ್ಗೊಲೆ ಮಾಡುತ್ತಿದ್ದಾರೆ. ಈ ವಿಚಾರ ಸಂಚಾರ ಪೊಲೀಸ್ ಆಯುಕ್ತ ರವಿಕಾಂತೇಗೌಡರ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಅನ್ನೋ ಪ್ರಶ್ನೆ ವಾಹನ ಸವಾರರಿಗೆ ಕಾಡುತ್ತಿದೆ.
ಸಚಿವ ಸ್ಥಾನ ಆಕಾಂಕ್ಷಿಗಳ ಋಣ ನಮ್ಮ ಮೇಲಿದೆ, ಅವರ ಋಣ ತೀರಿಸುವ ಕೆಲಸ ಮಾಡುತ್ತೇವೆ, ಅವರಿಂದಲೇ ನಮ್ಮ ಸರ್ಕಾರ ಬಂದಿದೆ, ಅವರ ಋಣ ತೀರಿಸಬೇಕಿದೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವ ಈಶ್ವರಪ್ಪ, ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ. ಸಚಿವ ಸ್ಥಾನ ಆಕಾಂಕ್ಷಿಗಳ ಬಗ್ಗೆ ಟೀಕೆ ಮಾಡುತ್ತಿರುವುದು ಬಾಯಿ ಮುಚ್ಚಿಕೊಂಡು ಇರಬೇಕು, ಅವರ ವಿರುದ್ಧ ಹಗುರವಾಗಿ ಮಾತನಾಡುವುದು ಸರಿಯಿಲ್ಲ, ಅವರಿಂದಲೇ ನಮ್ಮ ಸರ್ಕಾರ ಬಂದಿದೆ ಎಂದು ಹೇಳಿದರು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಿನಿಮಾ ಮಾಡಿಕೊಂಡು ಇರಲಿ ಸಾಕು, ಕುಮಾರಸ್ವಾಮಿ ಸಿಎಂ ಆಗಿದ್ದವರು, ಅವರ ಸ್ಥಾನಕ್ಕೆ ತಕ್ಕಂತೆ ಪದ ಬಳಕೆ ಮಾಡಬೇಕು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಎಂದರು. ಋಣ ತೀರಿಸಬೇಕು ನಾವು, ಯಾಕೆಂದ್ರೆ ಅವರು ಬಂದು ನಮ್ಮ ಪಕ್ಷಕ್ಕೆ ಸೇರದೇ ಇದ್ದಿದ್ರೆ ನಮ್ಮ ಪೂರ್ಣ ಬಹುಮತ ಯಾವ ಕಾರಣಕ್ಕೂ ಬರ್ತಿರ್ಲಿಲ್ಲ. ಆದರೆ ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಅವರಿಗೆ ಸಂತೃಪ್ತಿ ಆಗೋಂಥ ರೀತಿಯಲ್ಲಿ ನಡ್ಕೋಬೇಕಾದಂತೂ ನಮ್ಮ ಕರ್ತವ್ಯ. ನಾನು ಹೇಳಿದೆ ಋಣ ತೀರಿಸಬೇಕು ಅಂತ ತೀರಿಸ್ತೀವಿ ಅದನ್ನು. ಹಾಗೆ ಅದು ಹಾಗೆ ಸೀಟ್ ಕೊಟ್ರೇ ಮಂತ್ರಿ ಮಾಡಿದ್ರೇ ಉಪಮುಖ್ಯಮಂತ್ರಿ ಮಾಡಿದ್ರೆ ಅಲ್ಲ, ಒಟ್ಟಾರೆ ಅವ್ರು ಸಂತೃಪ್ತಿಯಲ್ಲಿ ಇಟ್ಕೋಬೇಕಂತ ನಮ್ಮ ಕರ್ತವ್ಯ ಇದೆ. ಅದಕ್ಕೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಬಂಗಾರ ಅಂಗಡಿಗಳು ಹಾಗೂ ಹಲವಾರು ಮನೆಗಳು ಕಳ್ಳತನ ಮಾಡಿ ಬಂಗಾರದ ಅಂಗಡಿಯಲ್ಲಿದ್ದ ಲಕ್ಷಾಂತರ ಬೆಲೆ ಬಾಳುವ ವಸ್ತುಗಳು ಹಲವಾರು ಮನೆಗಳ ಹಾಗೂ ಮನೆ ಮುಂದೆ ಇದ್ದ ಬೈಕ್ ದೋಚಿಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ. ಹೌದು, ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಸರಣಿ ಕಳ್ಳತನವಾಗಿದ್ದು ಸಿಸಿ ಕ್ಯಾಮೆರಾ ಮುರಿದು ಸೇವಾಲಾಲ್ ಜುವೆಲರ್ಸ್ ಅಂಗಡಿಯ ಬೀಗ ಮುರಿದು 6 ಕೆಜಿ ಬೆಳ್ಳಿ, ಬಂಗಾರದ ಆಭರಣಗಳು, 50,000 ರೂಪಾಯಿಗಳು ಕಳ್ಳತನವಾಗಿದೆ. ಅಂಬಾ ಭವಾನಿ ಜುವೆಲರ್ಸ್, ಧನಶ್ರೀ ಜುವೆಲರ್ಸ್, ಗುಣಕಿಯವರ ಕಿರಾಣಿ ಅಂಗಡಿ, ಗುರ್ರಪ್ಪ ಮದಬಾವಿ, ಈರಣ್ಣ ರೇವಪ್ಪ ನಂದರ್ಗಿ, ಮಲ್ಲವ್ವ ಷಣ್ಮುಖ ಹೊರ್ತಿ, ಸಿದ್ದಪ್ಪ ಕಲ್ಲೂರ್, ಸಿದ್ದರಾಮಪ್ಪ ಮಾದೇವ, ಗಜಾಕೋಶ ಇವರುಗಳ ಮನೆಯಲ್ಲಿದ್ದ ಟ್ರೆಜರಿಯ ಕೀಲಿ ಮುರಿದು ಮನಸ್ಸಿಗೆ ಬಂದಂತೆ ಮನೆಯಲ್ಲಿದ್ದ ಸಾಮಾನುಗಳು ಎಸೆದು ಹೋಗಿದ್ದಾರೆ. ಮತ್ತು ರಮೇಶ್ ಬಡದಾಳ್ ಅವರ ಹೊಸ ಹೋಂಡಾ ಸೈನ್ ಬೈಕ್ ಹಾಗೂ ಪೋಸ್ಟ್ ಆಫೀಸ್ ಕೀಲಿ ಮುರಿದು ಕಾಗದ ಪತ್ರಗಳನ್ನ ಚಲ್ಲಾಪಿಲ್ಲಿ ಮಾಡಿದ್ದಾರೆ. ಅಪಾರ ಹಣ, ಒಡವೆ, ಕಿರಾಣಿ ಸಾಮಾನುಗಳನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ಜನರು ಕಣ್ಣೀರಿಟ್ಟಿದ್ದಾರೆ. ಶೀಘ್ರಗತಿಯಲ್ಲಿ ಕಳ್ಳರನ್ನ ಪತ್ತೆ ಹಚ್ಚಬೇಕು, ನಮಗೆ ನ್ಯಾಯ ಕೊಡಿಸಬೇಕೆಂದು ಜನರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಗ್ರಾಮೀಣ ಪೊಲೀಸ್ ಠಾಣೆಯ PSI ಈ ಘಟನೆಯ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ. ಬಂಗಾರದ ಏನಾದರು ಅವು ಅರ್ಧಾರ್ಧ ತೊಲಿ ಕಿವಿಯಲ್ಲಿದ್ದು ರೀ, ಅರ್ಧಾರ್ಧ ತೊಲಿ ಒಂದು ಹಚ್ಚಿಗೆ ತಿಜು ಹೊಡೆದ್ರೆ ರೀ, ಹಚ್ಚಿಗಡೆ ಒಂದು ರೀ, ಅದ್ರಾಗ ಇದು ಇದ್ರಿ ಮುರು ರೀ ಕಿವಿಯನ್ ರೀ, ಮುರು ಒಂದು ಬೆಳ್ಳಿ ತಾಟ ಬಾಟ್ಲ್ ರೀ, ಒಂದು ಬೆಳ್ಳಿ ಗ್ಲಾಸ್ ರೀ. ಈಗ ಬಂಗಾರ ಬಂಗಾರ ಅರ್ಧಾರ್ಧ ತೊಲಿ ಎರಡು ಉಂಗ್ರ ರೀ, ಅರ್ಧಾರ್ಧ ತೊಲಿ ಎರಡು ಕಿವಿಯನ್ ರೀ, ಒಟ್ಟು ಜೇವರ್ಗಿಯ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದ ವತಿಯಿಂದ ವೈಮನ್ ಜಯಂತಿನ ಆಚರಿಸಲಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಹಸೀಲ್ದಾರ್ ಸಿದ್ದರಾಯ ಬೋಸ್ಗಿ ಅವರು ಕವಿ ವೇಮನರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ತಾಲೂಕು ಆಡಳಿತದ ವತಿಯಿಂದ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲರಾದ ಸಿದ್ದರಾಮರೆಡ್ಡಿ ಅವರು ಮಾತನಾಡಿ, ಇಂದು ಮಹಾಕವಿ ವೇಮನರ 608ನೇ ಜಯಂತ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದ್ದೇವೆ. ವೇಮನರು ಚುಟುಕು ಕಾವ್ಯಗಳಿಗೆ ಹೆಸರುವಾಸಿಯಾಗಿದ್ದರು, ತ್ರಿಪದಿ ಕಾವ್ಯಗಳಲ್ಲಿ ಮೇಧಾವಿಗಳಾಗಿದ್ದಾರೆ, ಸರ್ವಸ್ವವನ್ನೇ ತ್ಯಜಿಸಿ ಸಾಹಿತ್ಯ ಲೋಕಕ್ಕೆ ದುಡಿದವರು ವೇಮನ್ ಎಂದರು. ಈ ಸಂದರ್ಭದಲ್ಲಿ ಶರಣಗೌಡ ಪಾಟೀಲ್, ಅಂಬರೀಶ್ ಸಾಹುಕಾರ, ಮಲ್ಲೇಶಪ್ಪ ಗೌಡ ಮಲ್ಲಾಬಾದ್, ಶರಣಗೌಡ ಮಾಲಿ ಪಾಟೀಲ್, ಈರಣ್ಣ ಮಲ್ಲ, ಬಸವರಾಜ್ ಸರ್ಕಾರ್ ಕೋಳ್ಕೂರ್ ಹಾಗೂ ತಾಲೂಕಾ ಅಧಿಕಾರಿಗಳಾದ ಸಿದ್ದು ಪಾಟೀಲ್, ಅಶೋಕ್ ನಾಯಕ್, ಸಿಡಿಪಿಒ ಮರ್ಯಪ್ಪ ಸರಡಗಿ, ಪೀರಪ್ಪ ಜಮಾದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಿದ್ದರಾಮ್ ರೆಡ್ಡಿ ಅಂತ ನಾನು ಇಲ್ಲೇ ಜೇವರ್ಗಿಯಲ್ಲಿ ವಕೀಲನಾಗಿ ನಾನು ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುತ್ತೇನೆ. ಇವತ್ತು 608ನೇ ವೇಮನ ಜಯಂತ್ಯೋತ್ಸವವನ್ನು ನಾವಿಲ್ಲಿ ಆಚರಿಸಿದ್ದೀವಿ. ಈಗಲೇ ಜೇವರ್ಗಿ ವಿಧಾನಸೌಧದಲ್ಲಿ ವೇಮನರು 25 ಆಗಸ್ಟ್ 1652 ಸಿದ್ದಾಪುರ ಎಂಬ ಗ್ರಾಮದಲ್ಲಿ ಜನಿಸಿದರು ಮತ್ತು ಅವರು ತಮ್ಮ ಜೀವನಾದ್ಯಂತ ಕೃತಿ ಮತ್ತು ಅತಿ ಸಣ್ಣ ಕಾವ್ಯಗಳಿಗೆ ಭಾಳ ಹೆಸರುವಾಸಿಯಾದವರು. ಅದಲ್ಲದೆ ಅವರು ತಮ್ಮ ಜೀವನ ವೃತ್ತಿಯಲ್ಲಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ಕೊನೆಗೆ ತಮ್ಮ ಜೀವನ ಹಂತದಲ್ಲಿ ಒಂದು 3 ಪದ್ಯಗಳ 3 ಸಾಲಿನ ಒಂದು ಪದ್ಯವನ್ನು ವಿಶ್ವದಲ್ಲಿ ಅತಿ ಚುಟುಕು ಕಾವ್ಯ ಎಂದು ಎನಿಸಿಕೊಂಡು ಬರೆದು ಹೀಗಾಗಿ ಫೇಮಸ್ ಆದರು. ವೇಮನರ ಬಗ್ಗೆ ಹೇಳೋದು ಸಿಕ್ಕಾಪಟ್ಟಿದೆ, ಆದರೂ ಕೂಡ ವೇಮನರು ಜೀವನದಲ್ಲಿ
ತಮ್ಮ ಒಂದು ಕ್ಷೇತ್ರದಲ್ಲಿ ಕೃತಿ ಮತ್ತು ಕಾವ್ಯಗಳ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರುವಾಸಿ ಮಾಡಿದರೆಂದು ಹೇಳ್ಬೋದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹೇಳಿದ್ದಾರೆ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಮ್ಮಿಕೊಂಡ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ತಿಳಿಸಿದರು. ಪೋಲಿಯೋ ಮುಕ್ತಗೊಳಿಸಲು ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಕ್ಷೇತ್ರದಲ್ಲಿ 3 ದಿನಗಳವರೆಗೆ ನಡೆಯಲಿರುವ ಲಸಿಕೆ ಅಭಿಯಾನದಲ್ಲಿ ಒಟ್ಟು 30,849 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಿದ್ದು 328 ಬೂತ್ ತೆರೆಯಲಾಗಿದೆ. ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗಳಿಗೆ ತೆರಳಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿ ಯಶಸ್ವಿಗೊಳಿಸಬೇಕು ಎಂದು ಮಾತನಾಡಿದರು. ಇದಕ್ಕೂ ಮುಂಚೆ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ದೀಪಕ್, ತಾಲೂಕು ಪಂಚಾಯತ್ ಅಧ್ಯಕ್ಷ ರೇಣುಕಾ ಚವ್ಹಾಣ್, ಡಾಕ್ಟರ್ ಸಂತೋಷ್ ಪಾಟೀಲ್, ಡಾಕ್ಟರ್ ಸಂಜಯ್ ಗೋಳೆ, PLD ಬ್ಯಾಂಕ್ ಅಧ್ಯಕ್ಷ ಜಗದೀಶ್ ಸಿಂಗ್ ಠಾಕೂರ್, ಪ್ರಮೀಳಾ, ಸಂತೋಷ್ ಗಡಂತಿ, ಶ್ರೀಮಂತ್ ಕಟ್ಟಿಮನಿ, ರಾಜು ಪವಾರ್, ಅಶೋಕ್ ಚವ್ಹಾಣ್, ಅಭಿಷೇಕ್ ಮಲಕನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೆಳ್ಳೂರಲ್ಲಿ ಫಸ್ಟ್ ಎರಾಡಿಕೇಟ್ ಆಗಿದ್ದು ಬೆಳ್ಳೂರಲ್ಲಿ. ಇವಾಗ ನಮ್ಮ ದೇಶದಲ್ಲೂ ಎರಾಡಿಕೇಟ್ ಆಗಿದೆ, ಬಟ್ ಅದು ಎರಾಡಿಕೇಟ್ ಅಂದ್ರೆ ಅದು ಬರೀ ಬುಕ್ ಅಲ್ಲಿ. ಆಕ್ಚುಲಿ ಎರಾಡಿಕೇಟ್ ಅಂದ್ರೆ ಎಲ್ಲ ಹಳ್ಳಿಯಲ್ಲಿ ಸರ್ವೆ ಮಾಡಿ ಎಲ್ಲ ನೋಡ್ಬೇಕಾಗತ್ತೆ. ಇವಾಗ ಇದು ಹರ್ಡ್ ಇಮ್ಯುನಿಟಿ, ಇದು ಹರ್ಡ್ ಇಮ್ಯುನಿಟಿ ಅಂತ ಇದೆ. ಹರ್ಡ್ ಅಂದ್ರೆ ಒಬ್ಬರಿಗೆ ವ್ಯಾಕ್ಸಿನೇಷನ್ ಕೊಟ್ರೆ ಸುತ್ತಮುತ್ತ ಎಷ್ಟು ಜನ ಇರ್ತಾರೆ ಅವ್ರಿಗೂ ಇಮ್ಯುನೈಸೇಷನ್ ಸಿಗುತ್ತೆ, ಹರ್ಡ್ ಇಮ್ಯುನಿಟಿ. ಸೊ ಇವಾಗ ನಮ್ ಇಂಡಿಯಾನು ಎರಡಿಕೇಟ್ ಆಗಿದೆ. WHO ಪ್ರಕಾರ ಮುಂಚೆ ಎರಡ್ ಟೈಮ್ ನಡೀತಿತ್ತು, ನಿಯರ್ಲಿ 3 ರೌಂಡ್ ಇರ್ತಿತ್ತು, ಆಮೇಲೆ ಥರ್ಡ್ ಆಗಿತ್ತು, ಆಮೇಲೆ ಇವಾಗ 1 ರೌಂಡ್ ಮಾಡಿದ್ದಾರೆ. ಇವಾಗ ಚಿಂಚೋಳಿ ತಾಲೂಕು ಹಾಸ್ಪಿಟಲ್ ಇವಾಗ ಡೆವಲಪ್ ಆಗ್ತಿದೆ ಇನ್ನು. ಇವಾಗ ಯಾಕಂದ್ರೆ ನಮ್ಮ PHO ಅವರು ಮಾತಾಡ್ತಾರೆ, ಇವಾಗ ಡೆಲಿವರಿ ಕೇಸಸ್ ಜಾಸ್ತಿ ಆಗಿದೆ ಇಲ್ಲಿ, ಡೆಲಿವರಿ ಕೇಸಸ್ ಜಾಸ್ತಿ ಆಗ್ತಿದೆ. ಮತ್ತೆ ನಮ್ಮ ಪೀರಿಯಡಿಕ್ಷನ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಆಟೋಮೆಡಿಷನ್ ಬಂದಿದ್ರು, ಜಾಯಿನ್ ಆಗಿದ್ದಾರೆ. ನೆಕ್ಸ್ಟ್ ರೇಡಿಯೋಲಜಿಸ್ಟ್ ಒಬ್ರು ಬರಕ್ ರೆಡಿ ಇದ್ದಾರೆ. ರೇಡಿಯೋಲಜಿಸ್ಟ್ ಬಂದ್ರು ಅವ್ರಿಗೂ ನಾವು PHO ಮಾತಾಡಿ ರೆಗ್ಯುಲರ್ ಆಗಿದ್ದಿ ಅಂದ್ರೆ ಫ್ರೀ ಸರ್ವಿಸ್ ಮಾಡಕ್ ರೆಡಿ ಇದ್ದಾರೆ. ಉಪಚುನಾವಣೆಯಲ್ಲಿ ಸೋತವರು ಸೇರಿ 17 ಮಂದಿಗೆ ಸಚಿವ ಸ್ಥಾನ ಸಿಗಲಿದೆ ಎಂದು ಬಿಜೆಪಿಯ ಶಾಸಕ KC ನಾರಾಯಣಗೌಡ ಭವಿಷ್ಯ ನುಡಿದಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ನಾರಾಯಣಗೌಡ, ಮೈತ್ರಿ ಸರ್ಕಾರದಿಂದ ಹೊರಬಂದು ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದ 17 ಮಂದಿಗೂ ಸಚಿವ ಸ್ಥಾನ ಸಿಗುತ್ತದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತು ತಪ್ಪೋರಲ್ಲ, ರಾಜ್ಯ ಸಚಿವ ಸಂಪುಟ ಶೀಘ್ರದಲ್ಲಿ ವಿಸ್ತರಣೆಯಾಗಲಿದೆ ಎಂದರು. 17 ಮಂದಿಗೂ ಸಚಿವ ಸ್ಥಾನ ಸಿಗಲಿದೆ, ಯಾರಿಗೂ ಅನ್ಯಾಯವಾಗುವುದಿಲ್ಲ, ಸೋತವರಿಗೂ ಸಚಿವ ಸ್ಥಾನ ಸಿಗಲಿದೆ. ದಾವೋಸ್ಗೆ ತೆರಳಿರುವ ಸಿಎಂ BSY ವಾಪಸಾದ ಬಳಿಕ ಸಂಪುಟ ವಿಸ್ತರಣೆಯಾಗಲಿದೆ ಎನ್ನಲಾಗಿದೆ. ನಮ್ಮ ಪೂಜ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಎದ್ದು ಅವ್ರು ಪೂಜೆ ಮಾಡದೇ ಯಾವ ಕೆಲಸನೂ ಮಾಡಲ್ಲ. ಈ ಸಂಕ್ರಾಂತಿ ಕಳೆದಿದೆ, ಈ ದಿನ ನಮ್ಮ ಹೈಕಮಾಂಡ್ ಕರ್ನಾಟಕಕ್ಕೆ ಬಂದಿದ್ದಾರೆ, ಅವರ ಗಮನಕ್ಕೂ ತಂದು ಶೀಘ್ರದಲ್ಲೇ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಸರ್. ನೋಡಿ ಅವೆಲ್ಲ ಸುಳ್ಳು ಸರ್, ಎಲ್ಲರಿಗೂ ಸ್ಥಾನಮಾನ ತುಂಬುತ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಅದು ಖಂಡಿತ ತುಂಬುತ್ತಾರೆ ಅಂತ ನಾವು ನಂಬಿದ್ದೀವಿ, ತುಂಬುತ್ತಾರೆ. ಯಾಕೆಂದರೆ ಮಾನ್ಯ ಪೂಜ್ಯ ಯಡಿಯೂರಪ್ಪಜಿಯವರು ಆಡಿದ ಮಾತಿಗೆ ಯಾವಾಗಲೂ ತಪ್ಪಿಲ್ಲ ಅಂತೇಳಿ ಇಡೀ ಕರ್ನಾಟಕ ಮಾತಾಡ್ತಾರೆ. ಅಪ್ಪುಜಿ
ಕರ್ನಾಟಕ ಸರ್ಕಾರಕ್ಕೆ ಸವಾಲ್ ಹಾಕಿ ನಗರಕ್ಕೆ ಬಂದಿದ್ದ ಶಿವಸೇನೆಯ ಮುಖಂಡ ಸಂಜಯ್ ರಾವತ್ ಪೊಲೀಸರ ಖಡಕ್ ಎಚ್ಚರಿಕೆ ಹಿನ್ನೆಲೆ ಇಂದು ಮುಂಬೈಗೆ ಮರಳಿದರು. ಸಾಂಬ್ರಾ ವಿಮಾನ ನಿಲ್ದಾಣದ ಮೂಲಕ ರಾವತ್ ಮುಂಬೈಗೆ ಪ್ರಯಾಣ ಬೆಳೆಸಿದರು. ನಿನ್ನೆ ರಾತ್ರಿ ಬೆಳಗಾವಿಯ ಮೇರಿಯಟ್ ಹೋಟೆಲ್ನಲ್ಲಿ ತಂಗಿದ್ದ ಶಿವಸೇನೆಯ ಮುಖಂಡ ರಾವತ್ ಇಂದು ಬೆಳಗ್ಗೆ ಪೊಲೀಸ್ ಭದ್ರತೆಯೊಂದಿಗೆ ಹೋಟೆಲ್ನಿಂದ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಖಾಸಗಿ ಕಾರ್ಯಕ್ರಮ ನಿಮಿತ್ತ ನಗರಕ್ಕೆ ಆಗಮಿಸಿದ ಶಿವಸೇನೆಯ ಮುಖಂಡನಿಗೆ ನಗರ ಪೊಲೀಸರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಷರತ್ತುಬದ್ಧ ಅನುಮತಿಯನ್ನು ನೀಡಿದರು. ಗಡಿ ವಿವಾದ ಪ್ರಚೋದನಕಾರಿ ಭಾಷಣ ಮಾಡದಂತೆ ಸಂಜಯ್ ರಾವತ್ಗೆ ಪೊಲೀಸರು ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಬೆಳಗಾವಿಯ ಗೋಗಟಿ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂಜಯ್ ರಾವತ್ ಗಡಿ ವಿವಾದದ ಬಗ್ಗೆ ಹೇಳಿಕೆ ನೀಡಿದಂತೆ ಎಂಇಎಸ್ ಮುಖಂಡರಿಗೆ ಪರೋಕ್ಷವಾಗಿ ಕಿವಿಮಾತು ಹೇಳಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಕೌರವ ಪಾಂಡವರ ಯುದ್ಧವಲ್ಲ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ. ಮಹಾರಾಷ್ಟ್ರ ಸರ್ಕಾರ ಉತ್ತಮ ವಕೀಲರನ್ನು ನೇಮಿಸಿದೆ, ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡುತ್ತೆ ನೋಡೋಣ ಎಂದು ಶಿವಸೇನೆ ಮುಖಂಡ ಸಂಜಯ್ ರಾವತ್ ಹೇಳಿದರು. ಬೆಳಗಾವಿಯ ಗೋಗಟೆ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಮರಾಠಿ ಸಾಹಿತ್ಯ ಲೋಕಕ್ಕೆ ಕರ್ನಾಟಕದವರ ಕೊಡುಗೆ ಅಪಾರವಾಗಿದೆ. ಕರ್ನಾಟಕದ ಪಂಡಿತ್ ಭೀಮಸೇನ ಜೋಶಿ ಎರಡು ರಾಜ್ಯಕ್ಕೆ ಸಂಬಂಧಿಸಿದವರು ಎಂದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹಾಡಿ ಹೊಗಳಿದ ಸಂಜಯ್ ರಾವತ್, ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೇತೃತ್ವದ ಸರ್ಕಾರ ಬರಲು ಖರ್ಗೆ ಅವರ ಕೊಡುಗೆ ಅಪಾರವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮಹಾರಾಷ್ಟ್ರ ಕಾಂಗ್ರೆಸ್ನ ಉಸ್ತುವಾರಿಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ನಾನು ಮರಾಠಿಯಲ್ಲಿ ಮಾತನಾಡುತ್ತೇನೆ ಅಂತಾನೂ ತಿಳಿಸಿದರು. ಮರಾಠಿ ಭಾಷೆ ಸುಂದರವಾದ ಮುಖ ಕಾರ್ಯ ಗಿರೀಶ್ ಕರ್ನಾಟಕದ ಮುಖ ಕಾರ್ಯ ಮರಡಿ ಚಿತ್ರಪಟ ನಾಟ್ಯ ಸೃಷ್ಟಿಪದೇ ಗಿರೀಶ್ ಕರ್ನಾಟಕ ಪಾರ್ ಮೋಟ ಕಾಮ ಕರುನ್ ಹಿಂಸೆ ದೋಷಿ ತರ ದೋನಿ ರಾಜ್ಯಾಂಚೆ ಆಯ್ತು ಹಿಂಸೆ ದೋಷಿ ಪಂಡಿತ್ ಅಂಚೆ ಧಾರವಾಡ सगळे जे आहे आता तुमचे मल्लिकार्जुन खरगे इकडले आहेत ते महाराष्ट्राचे इन्चार्ज आहेत काँग्रेसचे. आम्ही त्यांचे स्वागत करतो आणि आम्ही त्यांच्याशी मराठी संवाद साधतो. महाराष्ट्रातलं सरकार बनवताना हे शिवसेनेच्या नेतृत्वाखाली खरगे साहेबांचं फार मोठं योगदान होतं. आम्ही त्यांच्याशी संवाद करत होतो आणि शुद्ध मराठीत करत होतो आणि ते आमच्याशी दिल्लीला जरी भेटले तर आम्ही मराठीत बोलतो. गुलबर्ग्याचे आहेत ते तेव्हा आमच्या मनात काही खोट नसत. हा देशच आपला हे काही कौरव पांडवांचं युद्ध नाहीये. विध्वर जमिनीसाठी हे काय जमिनीचं युद्ध नाही, हे संस्कृतीचं युद्ध आहे. हे भाषा टिकवण्याचं एक संघर्ष आहे. आता आणि आता प्रकरण न्यायपक्ष एकदा न्यायालय प्रकरण गेल्यावर तिथे आपण घटना मानतो, न्यायालय मानतो, न्यायालयाच्या माध्यमातून या प्रश्नाचा निकाल लावा. महाराष्ट्र सरकारनं या जगाचा उत्तम वकील दिलेला आहे आणि आता तरी भाषेमध्ये वाद असू नये ही भावना असायला पाहिजे, कारण देश एक आहे. महाराष्ट्रामध्ये मुंबईसह अनेक शहर, मुंबई तर प्रमुख आहेच पण सोलापूर असेल, नागपूर असेल, जिथे जिथे मोठ्या प्रमाणामध्ये आमचे कानडी बांधव राहतात आणि कानडी भाषिकांच्या शाळा आहेत त्या सर्व शाळांना अनुदान देण्याचं काम आम्ही करतो. विशेषतः मुंबई शहरामध्ये महाराष्ट्राच्या राजधानीमध्ये जी ज्या महानगरपालिकेवर शिवसेनेचा भगवा झेंडा आहे ती महानगरपालिका मुंबई असेल, ठाणे असेल, पुण्यात आहे,
ಕನ್ನಡಿ ಮಾಧ್ಯಮದ ಶಾಲಾ ಆಗಿ ತ್ಯಾ ಶಾಲಾ ಟಿಕಾವ್ಯ ಕನ್ನಡಿ ಭಾಷಿಕರಿಗೆ ಗೈರಸೋದ ಹೋಗ ತಿ ಸಂಸ್ಕೃತಿ ಟಿಕಾವ ಆಮ್ಯಾ ರಾಜ್ಯಮಧ್ಯ ತ್ಯಾಸಾಠಿ ಆಮ್ಹಿ ಅನುದಾನ ದೇತೊ ಸಗಳಿ ಮದತ್ ದೇತೊ ಇಮಿ ಅನೇಕ ದಾಯಕರನ್ನ ರಾಜ್ಯಕ್ಕೆ ಅಪ್ಪನ್ನ ಸಾಕಿದ್ದಾರೆ. ಇದಾಗಿದ್ದ ನ್ಯೂಸ್ ವಿತ್ ಕರ್ನಾಟಕ, ಹೀಗೆ ನೋಡ್ತಾ ಇರಿ.